ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ಪನ್ನೀರ್ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ನಾನು 1 ಲೀಟರ್ ಹಾಲು ತೊಗೊಂಡಿದ್ದೀನಿ ಪನ್ನೀರ್ ಮಾಡಲಿಕ್ಕೆ. ಹಾಲನ್ನು ಚೆನ್ನಾಗಿ ಕಾಯಿಸಿ ನಾನು ನಿಂಬೆಹಣ್ಣನ್ನು ಹಾಕಿ ಹಾಲನ್ನು ಒಡೆದು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಅದನ್ನು ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಒಡೆದೋಗಿರೋ ಹಾಲನ್ನ ನಾನು ಈ ಥರ ಜಾಲರಿಯಿಂದ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ನಾವು ಆದಷ್ಟು ನೀರಿನಂಶ ಹೋಗೋವರೆಗೂ ಸೋಸ್ಕೋಬೇಕು. ನೋಡಿ, ಈ ಥರ ಸೋಸ್ಕೊಂಡಾದ್ಮೇಲೆ ಈ ಥರ ಬಟ್ಟೆಗೆ ನಾವು ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಬಟ್ಟೆನ ಹೆಣ್ಕೋಬೇಕು ಚೆನ್ನಾಗಿ ನೀರಿನಂಶ ಹೋಗೋವರೆಗೂ. ಇದೇ ಥರ ನೀರಿನಂಶ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಹಿಂಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಎಲ್ಲ ಈ ಥರ ಹಿಂಡ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಈ ಪನ್ನೀರನ್ನು ಇಟ್ಟು ಅದರ ಮೇಲೆ ಒಂದು ಭಾರವಾಗಿರೋಂಥ ವಸ್ತು ಕರ್ಲಾಯಿತು ಏನಾದರೂ ಇಟ್ಟು ಒಂದು 2 ತಾಸು ನಾವು ಬಿಡಬೇಕು. ಫ್ರೆಂಡ್ಸ್ ನೋಡಿ, ಪನ್ನೀರ್ ರೆಡಿಯಾಗಿದೆ. ಇವಾಗ ಇವಾಗ ನಾವು ಒಂದು ಪ್ಲೇಟಿಗೆ ತೊಗೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಪನ್ನೀರ್ನ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ. ಹಾಗೆ ನೀವು ಸಹ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ದುಡ್ಡಾಗಲಿ ಏನೂ ಕಟ್ಟಾಗಲ್ಲ. ನೀವು ಫ್ರೀಯಾಗಿ ಮಾಡ್ಕೊಳ್ಳೋವಂಥ ಈ ಸಬ್ಸ್ಕ್ರೈಬ್ ಮತ್ತು ಲೈಕು ನಮಗೆ ಹೆಚ್ಚು ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಇಂಟ್ರೆಸ್ಟನ್ನು ಕೊಡುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ಈ ಥರ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಫ್ರಿಡ್ಜಲ್ಲಾದರೂ ಇಟ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ವ? ಹಾಗಾದರೆ ಲೈಕ್ ಕೊಡ್ತೀರಾ ತಾನೆ? ಫ್ರೆಂಡ್ಸ್, ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.